ನನಗೆ ಯಾವಾಗಲೂ ಡಿ ಬಾಸ್ ಸರ್ ಒಪ್ಪ. ನನ್ನ ಲೈಫಲ್ಲಿ ಸಿನಿಮಾ ಕರಿಯರ್ ಕ್ವಿಟ್ ಮಾಡೋಕ್ಕಿಂತ ಮುಂಚೆ ಡಿ ಬಾಸ್ ಸರ್ ಜೊತೆ ಒಂದೇ ಒಂದು ಸತಿ ಒಂದು ಸಾಂಗ್ ಅಲ್ಲಾದರೂ ಒಂದು ಡ್ಯುಯೆಟ್ ಆಡ್ಬೇಕಂತ ಸಿಕ್ಕಾಪಟ್ಟೆ ಐತಲ್ಲ ಕೇಳಿ ಜಮ್ಮ ಕುತ್ತೆ ಕನ್ವರ್ ಲಾಲ್ ಲೈ ಕನ್ವರ್ ಲಾಲ್ ಬೋಲೋ ಓಕೆ ಕುತ್ತೆ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಆ ಡೇವಿ ಸೆಲೆಬ್ರಿಟಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಜಿ ಮೀಡಿಯಾ ಯೂಟ್ಯೂಬ್ ಚಾನಲ್, ಹಾಗೆ ನಾನು ನಿಮ್ಮ ಪ್ರೀತಿಯ ಸಾಗರಕ್ಕೆ. ನಮ್ಮ ಜೊತೆಗೆ ಇರೋವಂಥ ವ್ಯಕ್ತಿ ಬಗ್ಗೆ ಹೇಳಬೇಕಂದ್ರೆ, ಇವ್ರನ್ನ ಸಿನಿಮಾದಲ್ಲಿ ನೋಡಿದ ತಕ್ಷಣ ಎಲ್ಲ ಪಡ್ಡೆ ಹುಡುಗರು ಒಂದ್ಸಲ ಲವ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಎಲ್ಲರಿಗೂ ನಮ್ಮ ಡ್ರೀಮ್ಗಳು ಈ ರೀತಿ ಇರಬೇಕು, ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಇವ್ರು ನೋಡಿದ ತಕ್ಷಣವೇ ವಾವ್ ಅನ್ನೋ ರೇಂಜಿಗಿದ್ದಾರೆ. ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಕಾರುಣ್ಯ ರಾಮ್ ಟು ದಿ ಶೋ. ವೆಲ್ಕಮ್ ಟು ದಿ ಶೋ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮುಖ್ಯವಾಗಿ ನೀವು ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮನ್ನ ಎಲ್ಲ ಕಂಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಟರ್ ಆಗಿ ನೋಡಿದ್ದಾರೆ, ಹಾಗೆ ಡ್ಯಾನ್ಸರ್ ಆಗಿ ನೋಡಿದ್ದಾರೆ, ಹಾಗೆ ನೀವು ಮಾಡ್ಲಿಂಗ್ ಕೂಡ ಮಾಡಿದ್ದೀರಾ. ಮುಖ್ಯವಾಗಿ ನಿಮ್ಮ ಬಾಲ್ಯದ ನೆನಪುಗಳು ನಮ್ಮ ಹತ್ರ ಹಾಗೆ ನಮ್ಮ ವೀಕ್ಷಕರಿಗೆ ಶೇರ್ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಇಟ್ ವಾಸ್ ಫನ್. ಯಾವಾಗಲೂ ಇವಾಗ ನಾವು ಯಂಗ್ ಏಜ್ ಆ್ಯಂಡ್ ಚೈಲ್ಡ್ಹುಡ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತಲೇ ಹೇಳ್ತಾರೆ. ನನಗೆ ಅದು ಯಾವಾಗಲೂ ಲೈಕ್ ಫುಲ್ ಮೆಮೊರಿಯಲ್ಲಿ ಉಳ್ಕೊಳ್ಳೋವಂಥದ್ದು. ಸ್ಕೂಲಲ್ಲಿ ಐ ಆಮ್ ಎ ವೆರಿ ಆ್ಯಕ್ಟಿವ್ ಕಿಡ್. ಸ್ಕೂಲಲ್ಲಿ ಇರಬೇಕಾದ್ರೆ ಪ್ರಾಬಬ್ಲಿ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಯಾವಾಗ್ಲೂ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ಮತ್ತು ಇವಾಗ ಸ್ಕೂಲ್ ಡೇಸು, ಮತ್ತು ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ನಂದು ಹೆಜ್ಜೆ ಮುಂದೆನೇ ಇರ್ತಿತ್ತು. ಸೊ ಅದೇ ಅನಿಸುತ್ತೆ ಮೇ ಬಿ ನನ್ನ ಸಿನಿಮಾ ರಂಗಕ್ಕೂ ಕರ್ಕೊಂಡು ಬಂದಿದ್ದು, ಮತ್ತು ಈಗ ಒಂದು ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಿರೋದು, ಮತ್ತು ಎಲ್ಲರ ಪ್ರೀತಿ, ಮತ್ತು ಈ ಒಂದು ವಾತ್ಸಲ್ಯಕ್ಕೆ ನಾನು ಕೂಡ ಇದ್ದೀನಿ. ಸೊ ಚಿಕ್ಕ ವಯಸ್ಸಲ್ಲಿ ಐ ಮೀನ್ ಸ್ಕೂಲ್ ಡೇಸಲ್ಲಿ ನೀವು ತುಂಬ ಕ್ಯೂಟ್ ಆಗಿರ್ತೀರಾ, ಎಲ್ಲ ಅಲ್ಲಿ ಸ್ಕೂಲ್ ಇರುವಂಥ ಹುಡುಗರಿಗೂ ತುಂಬ ಕ್ರಶ್ ಕೂಡ ಆಗಿರುತ್ತೆ. ಹಾಗೆ ನಿಮಗೆ ಯಾವ ಹುಡುಗರ ಮೇಲೆ ತುಂಬ ಕ್ರಶ್ ಆಗಿತ್ತು ಆ ಟೈಮಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ಲೈಕ್ ಬಾಯ್ಸ್. ಯಾಕೆ ಅಂತಂದರೆ ನಂಗೆ ಗೊತ್ತಿಲ್ಲ, ಸ್ಕೂಲ್ ಟೈಮಿಂದನೂ ಲೈಕ್ ನಾನು ಸ್ವಲ್ಪ ರೌಡಿಸಮ್ ಥರ ಲೈಕ್ ಬಾಸಿ ಕೈಂಡು, ಆವಾಗಲಿಂದನೂ ನಾನು ಲೈಕ್ ಹುಡುಗರಿಗಂತಾನೆ ಫಸ್ಟ್ ಏನಾದರೂ ಪ್ರಾಬ್ಲಮ್, ನನ್ನ ಸ್ಕೂಲಲ್ಲಿ ಲೀಡರ್ಶಿಪ್ಪಲ್ಲೆಲ್ಲ ನಾನೇ ಜಾಸ್ತಿ ಇದ್ದೆ. ಅವ್ರು ಏನೇ ಪ್ರಾಬ್ಲಮ್ ಮಾಡಿ ಏನೇ ಒಂದು ಸಿಕ್ಕಾಕೊಂಡೆ ಫಸ್ಟ್ ಅವ್ರ ಹೆಸರು ಬೋರ್ಡ್ ಮೇಲೆ ಬರೆದ್ಬಿಡ್ತಾ ಇದ್ದೆ, ಫಸ್ಟ್ ಅವ್ರ ಹೆಸರು ಅವ್ರಿಗೆ ಪನಿಷ್ಮೆಂಟ್ಸ್ ಕೊಡಿಸಿಸ್ತಿದ್ದು ಆ ಥರನೇ ಮಾಡ್ತಾ ಇದ್ದೆ. ಸೊ ಯಾವ ಹುಡುಗರು ಎಲ್ಲಿ ಕ್ರಶ್ ಆಗಬೇಕು ನಾನು ಹತ್ರಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ. ಬಂದು ಕಾಲೇಜಿಗೆ ಬಂದಾಗೂ ಮೂವೀಸ್ ಅಷ್ಟು ನೋಡ್ತಾ ಇರಲಿಲ್ಲ. ನಾನು ಡಿಗ್ರಿ ಅಂದರೆ ಪಿ ಯು ಸಿನಲ್ಲಿ ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಮೂವೀಸಲ್ಲೇ ಕ್ರಶ್ ಇದೆ ಹೊರತು ಕಾಲೇಜ್ ಸ್ಕೂಲಲ್ಲಿ ಯಾರು ಕ್ರಶ್. ಸ್ಟಾರ್ಟಿಂಗ್ ನಿಮಗೆ ಇಂಡಸ್ಟ್ರಿ ಬಂದಾಗ ಕನ್ನಡ ಇಂಡಸ್ಟ್ರಿ ಬಂದಾಗ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಇತ್ತು, ಹಾಗೆ ನಿಮ್ಮ ಇಂಡಸ್ಟ್ರಿ ಯಾವ ರೀತಿ ವೆಲ್ಕಮ್ ಮಾಡಿತು? ನನಗಂತೂ ಯಾರೂ ವೆಲ್ಕಮ್ ಮಾಡಲಿಲ್ಲ. ನಾನೇ ಅದೇನೋ ಹೇಳ್ತಾರಲ್ಲ ನಮ್ಮನೆಗೆ ನಾವೇ ಗೃಹ ಪ್ರವೇಶ ಮಾಡ್ಕೊಂಡು ಹೋಗ್ಬೇಕು ಹಂಗೆ. ಸೊ ವೆಲ್ ಇನಿಷಿಯಲ್ ಸ್ಟೇಜ್ ವಾಸ್ ವೆರಿ ಡಿಫಿಕಲ್ಟ್, ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು ದಶಕಗಳನ್ನೇ ಕಳೆದ್ಬಿಟ್ಟಿದ್ದೀನಿ ಇಂಡಸ್ಟ್ರಿನಲ್ಲಿ. ಸೊ ತುಂಬ ಸ್ಟಾರ್ಟಿಂಗ್ ಎಲ್ಲ ಸ್ಟ್ರಗ್ಲಿಂಗ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಕ್ಸಸ್ ಸಿಗಬೇಕು, ಒಂದು ಹೆಸರು ಮಾಡಬೇಕಂದ್ರೆ ಸ್ಟ್ರಗ್ಲಿಂಗ್ ಇರುತ್ತೆ, ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಸ್ಟ್ರಗಲ್ ಡೇಸ್ ಇರುತ್ತೆ. ಅದೇ ಥರ ನಾನು ಕೂಡ ಲೈಕ್ ಅದನ್ನೆಲ್ಲ ಫೇಸ್ ಮಾಡೇ ಬಂದಿದ್ದೀನಿ. ಫಸ್ಟಿಗಿಂತ ಈಗ ನಾನು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿದೆ. ಲೈಕ್ ನಾನು ಫಸ್ಟ್ ಪಿ ಯುಲ್ಲಿದ್ದಾಗ ನಾನು ಇಂಡಸ್ಟ್ರಿಗೆ ಬಂದುಬಿಟ್ಟೆ. ಸೊ ನನಗೆ ಓದೋಕ್ಕೆ ಮತ್ತು ಈಗ ಫಿಲ್ಮ್ ಕರಿಯರ್ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರಲಿಲ್ಲ. ಇನ್ ಬಿಟ್ವೀನ್ ಐ ಟುಕ್ ಅ ಬ್ರೇಕ್ ಅಬೌಟ್ 3 ಇಯರ್ಸ್. ದೆನ್ ಐ ಮೇಡ್ ಅ ಕಮ್ ಬ್ಯಾಕ್ ವಜ್ರಕಾಯನ 2015. ಸೊ ಆವಾಗಿನ ಜನ ನನ್ನ ತುಂಬ ಅದ್ಭುತವಾಗಿ ಪ್ರೀತಿ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಓಕೆ, ಹಾಗೆ ನೀವು ಮಾಡಿದಂಥ ಆ್ಯಕ್ಟಲ್ಲಿ ನಿಮಗೆ ಯಾವ ಹೀರೋ ಬಗ್ಗೆ ಪಿಕ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಹಾಗೆ ಅವರ ಒಂದು ಮೈನಸ್ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಮೈನಸ್ ಪಾಯಿಂಟ್ ಮೈನಸ್ ಅಂದರೆ ಕಂಡಿ ಎಲ್ಲಾದರೂ ಅಪ್ಪಿ ತಪ್ಪಿ ಇಂಟರ್ವ್ಯೂ ನೋಡಿದ್ರೆ ನನ್ನ ಬಗ್ಗೆ ಮೈನಸ್ ಹೇಳ್ತೀನಿ ಅಂತ ಆಮೇಲೆ ಏನೋ ಬೇಜಾರು ಮಾಡ್ಕೊಂಬಿಡಿ. ಮೈನಸ್ ಏನು ಹೇಳಿದ್ರೆ ಸಾಗರ್ಗೋಸ್ಕರ, ಸೊ ಸಾಗರ್ನೇ ಇಟ್ಕೋಬೇಕು, ಅವ್ರು ಕೇಳ್ತಿದ್ರು ಅಂತ ಹೇಳ್ತಾರೆ. ಈಗ ನಾನು ಫಸ್ಟ್ ನಾನು ತೊಗೊಳ್ತೀನಿ ಶಿವರಾಜ್ ಕುಮಾರ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದು. ಸೊ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್. ಅವ್ರದ್ದು ಪ್ಲಸ್ ಏನಂತಂದರೆ ಯಾವಾಗಲೂ ಪಾಸಿಟಿವ್ ಇಸ್ ಅವ್ರು 24/7 ಹೈಪರ್ ಆ್ಯಕ್ಟಿವ್. ಬಂದು ತುಂಬ 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 ಹಂಬಲ್ ಆ್ಯಂಡ್ ತುಂಬ ಲೈಕ್ ಡೌನ್ ಟು ಅರ್ತ್. ಅದು ಪ್ಲಸ್. ಮೈನಸ್ ಏನು ಗೊತ್ತಾ, ಅದೇನೇ ಅಂತಂದರೆ ಸರ್ ಯಾವಾಗ್ಲೂ 24/7 ಹೈಪರ್ ಆ್ಯಕ್ಟಿವಲ್ಲಿ ರೆಡಿ ಅಂತ ಮುಂಚೆನೇ ಬಂದುಬಿಟ್ಟಿರ್ತಾರ. ನಮಗೆಲ್ಲ ಹುಡುಗಿರ್ಗೆ ಗೊತ್ತಲ್ಲ, ಸ್ವಲ್ಪ ಕ್ಯಾರವಲ್ಲಿ ಕುತ್ಕೊಂಡು ರೆಡಿಯಾಗಿ ಬರೋ ಲೇಟ್ ಆಗುತ್ತಾ ಬಯಸ್ಕೊಂತೀವ ಅದು ಆಯ್ತಾ. ಆಮೇಲೆ ಅವರು ತುಂಬ ಹಂಬಲ್, ತುಂಬ ಸ್ವೀಟು ಆಯ್ತಾ, ಎಲ್ಲರಿಗೂ ಹೋಗಿ ಇದು ಮಾಡ್ತಾ ಇರ್ತಾರೆ, ಎಲ್ಲರಿಗೆ ಅವ್ರಿಗೆ ಹಣ ಹಣ ಅಂತ ಬಂದು ಕೊಡ್ತಾ ಹೋಗ್ತಾರೆ. ನಾವೆಲ್ಲನೂ ಹೋದಾಗ ಮೇಡಮ್ ಅಂತ ಹುಡುಗಿರೆಲ್ಲ ಸ್ವಲ್ಪ ಇರಿಸು ಗುಡಿಸು ಆಗುತ್ತೆ. ನಾವೆಲ್ಲ ಅವನು ಇವ್ರಿಗೆ ಏನು ಇಷ್ಟೊಂದು ಜಮ್ಮನಾಗಿ ಹುಡುಗಿಗೆ ಅಂದ್ಕೊಂಬಿಡ್ತಾರೆ. ಸೊ ಅದೇ ಮೈನಸ್ ಅಲ್ವಾ, ಅವ್ರು ಅಷ್ಟು ಇದ್ದಾಗ ನಾವು ಅವ್ರ ಮುಂದೆ ಇದು ಇರೋಕ್ಕಾಗಲ್ಲ. ಸೊ ಹಾಗೆ ಡೈರೆಕ್ಟರ್ಸ್ ಡೈರೆಕ್ಟರ್ಸ್ ಓಕೆ, ಹರ್ಷ ಮಾಸ್ಟರು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅವ್ರ ಬಗ್ಗೆ. ಯಾಕಂದರೆ ಕಾರುಣ್ಯ ರಾಮ್ ಅಂತ ಅಂದರೆ ಇಂಡಸ್ಟ್ರಿಗೆ ಗೊತ್ತಿರೋಕ್ಕೆ ಸಾಧ್ಯ ಮೂರು ವ್ಯಕ್ತಿಗಳು, ನಾನು ಯಾವಾಗಲೂ ಮೆನ್ಷನ್ ಮಾಡ್ತೀನಿ ಅವ್ರ ಹೆಸರು.
ಹರ್ಷ ಮಾಸ್ಟ್ರು, ಶಿವರಾಜ್ ಕುಮಾರ್ ಸರ್, ಸಿ ಆರ್ ಮನೋಹರ್ ಸರ್, ಆ ಮೂವಿ ಪ್ರೊಡ್ಯೂಸರ್, ಈ ಮೂರು ಜನದಿಂದ ಆ ಸಿನಿಮಾದಲ್ಲಿ ನಾನು ಮಾಡೋಂಗಾಯಿತು. ಹರ್ಷ ಮಾಸ್ಟ್ರದ್ದು ಏನು ಲೈಕ್ ಪ್ಲಸ್ ಆ್ಯಂಡ್ ನೆಗೆಟಿವ್ ಅದು ಮೈನಸ್ ಅಂತಂದರೆ, ಪ್ಲಸ್ ಅಂದರೆ ಅವ್ರು ಹೆವಿ ಹೈಪರ್ ಆ್ಯಕ್ಟಿವು, ಮತ್ತು ಫುಲ್ ಮೇಕಿಂಗು, ಗೀಕಿಂಗು, ಸಿನಿಮಾ ಮತ್ತು ಕಾಸ್ಟಿಂಗು, ಕ್ರಿಯೇಟಿವಿಟಿ ಎಲ್ಲ ಅದೆಲ್ಲ ಪ್ಲಸ್ಸು. ಮೈನಸ್ ಏನಿದೆ ಅವ್ರಿಗೆ, ಏನು ಮೈನಸ್ ಇಲ್ಲ. ಬಟ್ ಸ್ಟಿಲ್ ಏನಂತಂದರೆ, ಹಾಂ, ಒಂದು ಸತಿ ಸಿನಿಮಾ ಹೀರೋಯಿನ್ ಹಾಕೊಂಡ್ಮೇಲೆ ಮತ್ತೆ ಅದೇ ಸಿನಿಮಾ ಹೀರೋಯಿನ್ನು ಕಾಸ್ಟ್ ಮಾಡ್ಬೇಕು, ಅದು ಮೈನಸ್ ಮಾಡಿಲ್ಲ ನೋಡಿ ಇವತ್ತವರೆಗೂ. ಅದಾದ್ಮೇಲೆ ನನ್ನ ಅವ್ರು ಬೇರೆ ಮೂವಿ ಹಾಕೊಂಡ್ಮೇಲೆ ಕೇಳಿಸ್ಕೊಳ್ಳಿ ಸರ್, ಹಾಗೆ ಕರುಣ ರಾಮ್ ಅವ್ರಿಗೆ ಅವರ ಪೇರೆಂಟ್ಸ್ ಈ ಫೀಲ್ಡ್ಗೆ ಬರೋಕ್ಕೆ ಸಪೋರ್ಟ್ ಇದ್ರ? ಡೆಫಿನೆಟ್ಲಿ ನಾಟ್. ನಮ್ಮಪ್ಪ ಲೈಕ್ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಸಿನಿಮಾ ಇಂಡಸ್ಟ್ರಿ ಅವರ ಕಡೆಯಿಂದ ಅಲ್ಲ. ಆ್ಯಂಡ್ ನಮ್ಮಪ್ಪ ಅದು ಡೆಡ್ ಆಪೋಸಿಟು, ಬಿಲೀವ್ ಇಟ್ ಆರ್ ನಾಟ್. ಇವತ್ತವರೆಗೂ ನಂದು ವಜ್ರಕಾಯಿ ಅದು ನಮ್ಮ ಫೋರ್ಸ್ಫುಲ್. ಅದು ಏನು ಒಂದು ಎರಡು ಸತಿ ಶೂಟಿಂಗ್ ಬಂದಿದ್ರು, ಶಿವರಾಜ್ ಕುಮಾರ್ ಸರ್ ಜೊತೆ ಮಾತಾಡಿದ್ರು ಒಂದಷ್ಟು. ಪ್ರಾಬಬ್ಲಿ ನನಗೋಸ್ಕರ ಅಲ್ಲ, ಶಿವರಾಜ್ ಕುಮಾರ್ ಸರ್ಗೋಸ್ಕರ ಬಂದು ಸಿನಿಮಾ ನೋಡಿದ್ದಾರೆ. ಅದೊಂದೇ ಲೈಫಲ್ಲಿ ಇವತ್ತವರೆಗೂ ನಮ್ಮಪ್ಪ ನೋಡಿರೋದು. ಇನ್ಯಾವುದೋ ಅವ್ರ ಸಿನಿಮಾ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಇನಿಷಿಯಲ್ ಸ್ಟೇಜಲ್ಲಿ ಬೇಡ ಏನಕ್ಕೆ ಓದು ಹಾಗೆ ಹೀಗೆ ಅಂತೆಲ್ಲ ಲೈಕ್ ಬೈಯೋ ರಿಸ್ಟ್ರಿಕ್ಟ್ ಮಾಡೋರು. ಏನೇ ಒಂದು ಬಂದ್ರೂ ಸ್ವಲ್ಪ ಇರ್ಸು ಮುರ್ಸ್ತಾರೆ. ಅಮ್ಮ ಓಕೆ, ಅಮ್ಮ ಸಪೋರ್ಟಿವ್ ಆ್ಯಂಡ್ ಮೋರ್ ದೆನ್ ಅಮ್ಮ ನನ್ನ ಸಿಸ್ಟರ್ ಸಮೃದ್ಧಿ, ಅವಳು ಲೈಕ್ ನನ್ನ ಪಿಲ್ಲರ್ ಥರ. ವಾಟ್ ಐ ಆಮ್ ಟುಡೇ ಆಲ್ ಬಿಕಾಸ್ ಆಫ್ ಮೈ ಸಿಸ್ಟರ್. ಅವಳ ಸಪೋರ್ಟು, ಅವಳ ಎನ್ಕರೇಜ್ಮೆಂಟ್ ಇದೆಯಲ್ಲ, ನಂಗೆ ಸಿಕ್ಕಾಪಟ್ಟೆ ನನ್ನ ಕರಿಯರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಕಾರಣ ನಾನು ಕೆಲವೊಂದು ಕ್ವೆಶನ್ಸ್ ಕೇಳ್ತೀನಿ, ಕೆಲವೊಂದಿಷ್ಟು ಹೀರೋಗಳ ಹೆಸರು ಹೇಳ್ತೀನಿ, ಆ ಹೀರೋಗಳಲ್ಲಿ ನಿಮಗೆ ಏನನ್ನ ಕಲಿಯಕ್ಕೆ ಇಷ್ಟಪಡ್ತೀರಾ? ಓಕೆ ಓಕೆ, ಫಸ್ಟ್ ನೇಮ್ ಬಂದ್ಬಿಟ್ಟು ದರ್ಶನ್ ಸರ್. ಹೈಟ್ 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 ಆಲ್ವೇಸ್ ಹೈಟ್. ಓಕೆ, ಸುದೀಪ್ ಸರ್ ಅವ್ರ ಏನಂತ ಆ್ಯಕ್ಚುಲಿ ರಾ ಪರ್ಟಿಕ್ಯುಲರ್ ಅವ್ರ ದೌಲತ್ ಅವ್ರ ಆ್ಯಟಿಟ್ಯೂಡ್ ಅಂದ ಪಾ, ಅದನ್ನು ನಾನು ಕದಿಯಕ್ಕೆ ಇಷ್ಟಪಡ್ತೀನಿ. ಓಕೆ, ಉಪೇಂದ್ರ ಸರ್. ಉಪೇಂದ್ರ ಸರ್ ಬ್ರೈಟ್ ಬಿಕಾಸ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್. ಎಸ್ ಸರ್. ಎಸ್ ಸರ್ ಅವ್ರದ್ದು ಸ್ಟೈಲ್. ಕಾರಣ ಅವರು ಕೆಲವೊಂದಿಷ್ಟು ಹೀರೋಯಿನ್ಸ್ ಬಗ್ಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಮೈನಸ್ ಮತ್ತು ಪ್ಲಸ್ ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮುಖ್ಯವಾಗಿ ಫಸ್ಟ್ ಬಂದ್ಬಿಟ್ಟು ರಮ್ಯಾ. ನೀವೇನೆ ಅದ್ರ ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಇಂಥವ್ರ ಬಗ್ಗೆ ಕೇಳ. ಓಕೆ ಓಕೆ, ಅವ್ರು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ, ಡೋಂಟ್ ಟೇಕ್ ಇಟ್ ಪರ್ಸ್ನಲ್. ರಮ್ಯಾ ಅವರು, ಅವ್ರ ಹೈಟ್ ಮೈನಸ್, ಬಿಕಾಸ್ ನಾನು ಶಾರ್ಟೆ, ಪ್ಲೀಸ್ ಡೋಂಟ್ ಮೈಂಡ್. ಅವ್ರ ಪ್ಲಸ್ ಈಸ್ ಲೈಕ್ ಅವ್ರ ಬ್ರೈನಿ, ತುಂಬ ಬ್ರೈನಿ, ತುಂಬ ಇಂಟೆಲಿಜೆಂಟ್. ಓಕೆ, ರಾಧಿಕಾ ಕುಮಾರಸ್ವಾಮಿ. ಪ್ಲಸ್ ಅವರು ಕಲರ್. ಮೈನಸ್ಸು ಅವ್ರು ಸ್ವಲ್ಪ ಬೇಗ ಇಂಡಸ್ಟ್ರಿನ ಬಿಟ್ಟು, ಅವ್ರು ಚೆನ್ನಾಗಿ ಪೀಕಲ್ಲಿ ಇರಬೇಕಾದ್ರೆ ಐ ಮೀನ್ ಅವ್ರು ಇಂಡಸ್ಟ್ರಿ ಬಿಟ್ಟು. ರಚಿತಾರಾಮ. ರಚಿತಾರಾಮ ಓಕೆ, ಪ್ಲಸ್ಸು ಹಾಂ ಅದೇ ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಳ್ದಂಗೆ ಡಿಂಪಲ್ ಪ್ಲಸ್ಸು. ಮೈನಸ್ ಏನು, ಮೈನಸ್ಸು ಏನಿದೆ ಅವ್ರಿಗೆ ಮೈನಸ್ಸು ಸ್ವಲ್ಪ, ಅಂದರೆ ಐ ಮೀನ್ ಟು ಸೇ ಈಗ ಮಾತಾಡ್ಬೇಕಾರೆಲ್ಲ ಸ್ವಲ್ಪ ಜೋರು ಜೋರಾಗಿ ಮಾತಾಡ್ತಾರೆ ಈಗ. ಅಂದರೆ ಲೈಕ್ ಈಗ ನಿಮ್ಮ ಕ್ವೆಶನ್ ಅದು, ಅವ್ನ ಸ್ವಲ್ಪ ಎಲ್ಲ ಒಂದೇ ಟೋನಲ್ಲಿ ಮಾತಾಡ್ತಾರೆ. ಈಗ ಕೆಲವ್ರು ಎಷ್ಟೊಂದು ಜನ ಒಂದಷ್ಟು ಒಂದು ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ ನಾನು, ಏನು ಹಾಗೆ ಆ ಥರ ಎಲ್ಲ, ಅದು ಪ್ರಾಬಬ್ಲಿ ಮೈನಸ್ ಇರ್ಬೋದು. ಇವ್ರ ಬಗ್ಗೆ ನೀವು ಖಂಡಿತವಾಗ್ಲು ಹೇಳಲೇಬೇಕು. ಕಾರುಣ್ಯರ ಎತ್ತವ್ರಿಗೆ ಹೆಗಣ ಮುದ್ದಂದ್ರೆ ಹಂಗೆ ನನ್ನ ಬಗ್ಗೆ ನನಗೆ ಕೇಳ್ತಾ ಇದ್ದೀರಾ, ಹೌ ಸ್ವೀಟ್, ವೆರಿ ವೆರಿ ನೈಸ್. ಕಾರುಣ್ಯಾರಾಮ್ ಪ್ಲಸ್ ಏನಂತಂದ್ರೆ ತುಂಬ ಇದೆ, ಎಷ್ಟು ಹೇಳ್ಬೇಕು ನಿಮ್ಗೆ ಹೇಳಿ. ಗುಡ್ ಥಿಂಗ್ಸ್ ನಿಮಗೆ. ಹೌದಾ, ಕಾರುಣ್ಯಾರಾಮ್ ಪ್ಲಸ್ ಅಂದ್ರೆ ಶಿ ಇಸ್ ವೆರಿ ನೈಸ್ ಗರ್ಲ್, ವೆರಿ ಹಾರ್ಡ್ ವರ್ಕಿಂಗ್, ಹಂಬಲ್, ಕ್ಯೂಟ್ ಅಂಡ್ ಪ್ರೊಫೆಷನಲ್ ಅಂಡ್ ಡೆಡಿಕೇಟೆಡ್ ಎಲ್ಲ ಇದೆ. ಮೈನಸ್ ಏನಂತಂದ್ರೆ ಮಾತ್ರ ಪ್ರಾಂಪ್ಟ್ ಆಗಿ ಹೇಳ್ಬೇಕು ಮೈನಸ್ ಏನು. ಅದನ್ನೇ ಈಗ ಮೈನಸ್ಗೆ ಬಂದೆ. ವೆರಿ ಎಮೋಷ್ನಲ್, ಬೇಗ ನಂಬಿಡ್ತೀನಿ ಆ್ಯಂಡ್ ಅಂಡ್ ಸಾಕು, ಅವೆರಡೇ ಸಾಕು ಆಳ್ ಮಾಡೋಕೆ, ಇನ್ನೇನು ಬೇಕು. ಹರಿಪ್ರಿಯ. ಅವ್ರದ್ದು ಪ್ಲಸ್ಸು ಹೈಟು, ಮೈನಸ್ಸು ಡ್ರೆಸ್ಸಿಂಗ್ ಸೆನ್ಸ್. ಡ್ರೆಸ್ಸಿಂಗ್ ಸೆನ್ಸ್ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟೊಂದು ನನಗೆ ಇಷ್ಟ ಆಗಲಿ, ಯಾವತ್ತೂ ಆಲ್ಮೋಸ್ಟ್ ಇಷ್ಟ ಆಗಲಿಲ್ಲ. ಸೊ ಮೈನಸ್ ಅದೇ ಅವ್ರ ಡ್ರೆಸ್ಸಿಂಗ್ ಸೆನ್ಸ್. ಕಾರಣ ಅವ್ರಿಗೆ ಈಗಿನಲ್ಲಿ ಇರುವಂಥ ಇಂಡಸ್ಟ್ರಿಯಲ್ಲಿ ಇರುವಂಥ ಹೀರೋಸಲ್ಲಿ ಯಾವ ಹೀರೋ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ? ಟೈಮ್ ಆಲ್ ಟೈಮ್ ನನಗೆ ಎಲ್ಲರೂ ಇಷ್ಟ. ನನಗೆ ಹಂಗೆ ನೋಡೋಕೆ ಹೋದರೆ ನನಗೆ ಅವಾಗೇ ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಅಂಬರೀಷ್ ಮಾಮ ಎಲ್ಲ ಇಷ್ಟ. ಬಟ್ ಏನು ಮಾಡೋದು ಆಗಿಲ್ಲ, ಈಗಿನ ಇರೋರಲ್ಲಿ ನನಗೆ ಯಾವಾಗಲೂ ಡಿ ಬಾಸ್ ಸರ್ ಒಪ್ಪ. ನನ್ನ ಲೈಫಲ್ಲಿ ಸಿನಿಮಾ ಕರಿಯರ್ ಕ್ವಿಟ್ ಮಾಡೋಕ್ಕೆ ಮುಂಚೆ ಡಿ ಬಾಸ್ ಸರ್ ಜೊತೆ ಒಂದು
ಒಂದೇ ಒಂದ್ಸತಿ ಒನ್ ಸಾಂಗ್ ಅಲ್ಲಾದ್ರೂ ಒಂದು ಡುಯೆಟ್ ಆಡ್ಬೇಕಂತ ಸಿಕ್ಕಾಪಡೆ ಇಷ್ಟ. ಅದು ಇನ್ಫ್ಯಾಕ್ಟ್ ಅವರೆಲ್ಲ ಸೇರಿಸಿದ್ದಾಗ ಸರ್ ನಂಗೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕು ಅಂತ ಇಷ್ಟ ಅದ ಹೇಳಿದ್ದೀನಿ ಆಯ್ತಾ. ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ ಇದೆ. ಅಪ್ಪು ಸರ್ ಆ್ಯಂಡ್ ಹೌ ಕೆನ್ ಐ ಫರ್ಗೆಟ್ ರಾಖಿ ಬಾಯ್, ಅವ್ರ ಎಲ್ಲರ ಜೊತೆನೂ ಇಷ್ಟ ಇದೆ. ಸೊ ಅವಕಾಶ ಸಿಗಬೇಕು ಆ ಥರ ಕನ್ನಡದವ್ರಿಗೆ ಅಂತ ನಮ್ಮ ನಟರುಗಳ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಗಬೇಕು. ಕಾರಣ ಅವರೇ, ನಿಮ್ಮ ಮೂವಿ ಡೈಲಾಗ್ ಆಗಿರ್ಬೋದು ಅಥವಾ ಯಾವುದೇ ಡೈಲಾಗ್ ಆಗಿರ್ಬೋದು, ನಾನು ಕೆಲವೊಂದಿಷ್ಟು ಹೀರೋಸ್ನ ಅಥವಾ ಹೀರೋಯಿನ್ಸ್ನ ನೇಮ್ ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರ ಥರ ನೀವು ಆ್ಯಕ್ಟ್ ಮಾಡಿ ನಿಮ್ಮ ಒಂದು ಡೈಲಾಗ್ ಹೇಳ್ತೀವಿ. ಸೊ ನೀವು ನಿಮ್ಮ ಒಂದು ಮೂವಿ ಡೈಲಾಗ್ ಚಾಯ್ಸ್ ಮಾಡ್ತೀರಾ ಅಥವಾ ಬೇರೆ ಯಾವುದೇ ಬೇರೆ? ನನ್ನ ಮೂವಿ ನಂಗೆ ನಾಪ್ಕೊಂಡೇ ಇಲ್ಲ. ಓಕೆ, ನಾನೊಂದು ಡೈಲಾಗ್ ಹೇಳ್ತೀನಿ, ಆ ಡೈಲಾಗ್ನ ನೀವು ಬೇರೆ ಬೇರೆ ರೀತಿಯಿಂದ ಮಾಡಬೇಕು. ಓಕೆ, ಫಸ್ಟ್ ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ, ಈ ಒಂದು ಡೈಲಾಗ್ನ ದರ್ಶನ್ ಸರ್ ಸರ್ ಹೇಳಿದ್ರಿ. ಅಂಬಿ ಮಾಮಿದ ದರ್ಶನ್ ಸರ್ದ ಕುತ್ತೆ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ದರ್ಶನ್ ಸರ್ ಅಷ್ಟೇ ಸರ್, ಅಷ್ಟೇ ಜಾಸ್ತಿ ಎಕ್ಸ್ಪ್ರೆಷನು ಎಲ್ಲ ಇಲ್ಲದೆ ಸೆಟ್ಟಲ್ಲಾಗಿ ಮಾಡ್ತಾರೆ. ಜಗ್ಗೇಶ್ ಸರ್ ಐತಲ್ಲ ಕೇಳಿ ಜಮ್ಮ ಕುತ್ತೆ ಕನ್ವರ್ ಲಾಲ್ ಲೈ ಕನ್ವರ್ ಲಾಲ್ ಬೋಲೋ. ಓಕೆ, ಕಲ್ಪನಾ ಮ್ಯಾಮ್. ಓ ಕಲ್ಪನಾ ಮ್ಯಾಮ್ ತರ ಕುತ್ತೆ ಕನ್ವರ್ ನೈ ಕನ್ವರ್ ಲಾಲ್ ಬೋಲೋ. ಸೂಪರ್ ಸೂಪರ್. ಹಾಗೆ ಲಾಸ್ಟ್ಲಿ ನಿಮ್ಮ ಮನೆ ಮಾರಾಟಕ್ಕಿದೆ ಮೂವಿನ ಎಲ್ಲರೂ ಜನರು ಹೋಗಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಲಿ, ನಿಮ್ಮ ಒಂದು ಮೂವಿನ ತುಂಬ ಎಂಜಾಯ್ ಮಾಡಲಿ. ಹಾಗೆ ನನಗಂತೂ ಮಟ್ಟಿಗೆ ಪ್ರತಿಯೊಬ್ಬರು ರಿವ್ಯೂಸ್ ಕೂಡ ಸಖತ್ತಾಗಿ ಬಂದಿದೆ. ಒಳ್ಳೆ ಕಾಮಿಡಿ ಆಗಿರ್ಬೋದು, ಹಾಗೆ ಒಳ್ಳೆ ಈಗಿನ ಒಂದು ಟ್ರೆಂಡಿಗೆ ಒಳ್ಳೆ ಕಾಮಿಡಿ ಹಾಗೆ ಎಂಟರ್ಟೈನ್ಮೆಂಟ್ ಮೂವಿ ಅಂತಲೇ ಒಂದು ರಿವ್ಯೂಸ್ ಬಂದಿದೆ. ಸೊ ನಿಮ್ಮ ಒಂದು ಮೂವಿಗೆ ನಮ್ಮ ಟೀಮ್ ಕಡೆಯಿಂದ 100 ಡೇಸ್ ಓಡಲಿ ಆ್ಯಂಡ್ ಶುಭವಾಗಲಿ ಅಂತ ಕೇಳ್ತಾ, ಹಾಗೆ ನಿಮ್ಮ ನೆಕ್ಸ್ಟ್ ಬರುವಂಥ ಪ್ರಾಜೆಕ್ಟ್ಸ್ಗಳಲ್ಲಿ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಮ್ಮ ಇದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಮೂವಿ ಕೊಡ್ತಾ ಇರಿ, ಹಾಗೆ ನಮ್ಮ ಕನ್ನಡ ಜನರೆಲ್ಲ ರಂಜಿಸ್ತೀರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಜಿ ಮೀಡಿಯಾನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸಾಗರಕ್ಕೆ ಥ್ಯಾಂಕ್ ಯು. ಹಾಯ್, ನಾನು ನಿಮ್ಮ ಪ್ರೀತಿಯ ಕಾರುಣ್ಯಾರಾಮ್. ಕನ್ನಡ ಚಿತ್ರರಂಗದ ಹೆಚ್ಚಿನ ಮಾಹಿತಿಗಳಿಗೆ, ನ್ಯೂಸ್ಗಳಿಗೆ, ಅಪ್ಡೇಟ್ಸ್ಗಳಿಗೆ ಜಿ ಮೀಡಿಯಾನ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.